ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಹಾಲಿನ ಕೆನೆಯಲ್ಲಿ ಬೆಣ್ಣೆ ಮತ್ತು ತುಪ್ಪ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಸೊ ಎಷ್ಟೋ ಜನಕ್ಕೆ ಗೊತ್ತಿಲ್ಲದಿರ, ಹಾಲಿನ ಕೆನೆನ ಹಂಗಂಗೆ ಬಿಸಾಕ್ತಿರ್ತೀರ. ಅದರ ಬದಲು ಈ ಥರ ಸ್ಟೋರ್ ಮಾಡಿಕೊಂಡು ಸಾಂಪ್ರದಾಯಿಕವಾಗಿ ಮನೆಯಲ್ಲೇ ಬೆಣ್ಣೆ ಮತ್ತು ತುಪ್ಪವನ್ನು ಹೇಗೆ ಮಾಡೋದು ಅಂತ ನೋಡೋಣ. ವಿಡಿಯೋ ನೋಡೋಕ್ಕೂ ಮೊದಲು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತೀರ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕಾನ್ ಕ್ಲಿಕ್ ಮಾಡಿ. ಹಾಲಿನ ಕೆನೆ ಎಷ್ಟೋ ಜನಕ್ಕೆ ಗೊತ್ತಿದ್ದರ, ಹಾಲು ಕಾಯಿಸಿದ ಮೇಲೆ ಆ ಕೆನೆಯೆಲ್ಲ ಬಿಸಾಡ್ತಿರ್ತಾರೆ. ಅದ್ರ ಬದಲು ಈ ಥರ ಒಂದು ಬಾಕ್ಸಿಗೆ ಹಾಕ್ಕೊಂಡು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಕೊಂಡೆ. ಈ ಥರ ಮನೆಯಲ್ಲೇ ನಾವು ಆರ್ಗಾನಿಕ್ ಆಗಿ ಬೆಣ್ಣೆ ಮತ್ತು ತುಪ್ಪನ ತಿನ್ಬೋದು. ಸೊ ನಾವು ಹೊರಗಡೆ ತಂದು ತಿನ್ನೋದಕ್ಕಿಂತ ನಾವು ಮನೆಯಲ್ಲೇ ಪ್ಯೂರ್ ಬೆಣ್ಣೆ ಮತ್ತು ಪ್ಯೂರ್ ತುಪ್ಪನ ತಿಂದರೆ ಎಷ್ಟು ನಮ್ಮ ಹೆಲ್ತ್ಗೆ ಒಳ್ಳೆಯದು ನೀವೇ ಹೇಳಿ. ಎಷ್ಟು ಜನಕ್ಕೆ ಗೊತ್ತಿರಲ್ಲ ಈ ಥರ ಟಿಪ್ಸ್ನ. ಕೆನೆಯೆಲ್ಲ ಈ ಥರ ಹಾಲು ಕಾಯಿಸಿದ ಮೇಲೆ ಆ ಕೆನೆಯೆಲ್ಲ ಬಾಕ್ಸಿಗೆ ಹಾಕ್ಕೊಂಡು ಅದು ಒಂದು 20 ದಿನ, ಒಂದು 10 ದಿನ ಆ ಥರ ಸ್ಟೋರ್ ಮಾಡಿಕೊಂಡು ಆ ಕೆನೆನ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊತ ಬರಬೇಕು. ಕೆನೆ ಕ್ವಾಂಟಿಟಿ ಎಲ್ಲ ಜಾಸ್ತಿ ಆದಮೇಲೆ ನಿಮ್ಗೆ ಗೊತ್ತಾಗುತ್ತಲ್ಲ, ಸೊ ಜಾಸ್ತಿ ಆಗಿದೆ ಈಗ ಬೆಣ್ಣೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬೆಣ್ಣೆ ಮಾಡೋಕ್ಕೂ ಮೊದಲು ನೀವು 1 ಅವರ್ ಮೊದಲೇ ಥರ ಒಂದು ಬಾಟ್ಲಿಗೆ ನೀರು ಹಾಕಿಬಿಟ್ಟು ಫ್ರಿಜ್ಜಲ್ಲಿ ಇಕ್ಕೋಬೇಕು. ಈ ಬೆಣ್ಣೆ ಮಾಡಬೇಕು ಅಂದರೆ ಐಸ್ ವಾಟರಲ್ಲೇ ಮಾಡಬೇಕು. ಸೊ ನೀವು ಮಾಡಬೇಕು ಅಂದರೆ ಆದರೆ ಹಿಂದಿನ ದಿನ ನೈಟ್ ಆಗಿರ್ಬೋದು, ಇಲ್ಲ ಬೆಳಿಗ್ಗೆ ಆಗಿರ್ಬೋದು, ಒಂದು 2 ಅವರ್ಸ್ ಮೊದಲೇ ಐಸ್ ವಾಟರ್ ರೆಡಿ ಮಾಡಿ ಇಟ್ಕೋಬೇಕು. ಈಗ ಆ ಕೆನೆ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಹಾಗೆ 1 ಲೋಟ ಅಷ್ಟು ಐಸ್ ವಾಟರ್ ಹಾಕ್ಕೊಂಡು 8 ರಿಂದ 10 ನಿಮಿಷ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ಸೊ ಎರಡು ಕಡೆಯೂ ಚೆನ್ನಾಗಿ ಗ್ರೈಂಡ್ ಮಾಡ್ತಾ ಒಂದು 10 ನಿಮಿಷ ಮಾಡಿಕೊಂಡ್ರೆ ನಿಮಗೆ ಗೊತ್ತಾಗ್ಬಿಡತ್ತೆ. ಒಂದ್ಸಲ ತೆಗೆದು ನೋಡಿ ಮುಚ್ಚಲನ, ಆ ಗೊತ್ತಾಗುತ್ತೆ ಬೆಣ್ಣೆ ಎಲ್ಲ ಮೇಲೆ ಬಂದಿರುತ್ತೆ. ಸೊ ಆಗ ನಿಮಗೆ ಈ ಥರ ಮುಟ್ಟಿ ನೋಡಿ ನಿಮಗೆ ಕೈಗೆಲ್ಲ ಸಿಕ್ತಿದೆ, ಫೀಲ್ ಆಗ್ತಿದೆ ಅಂತಂದರೆ ಬೆಣ್ಣೆ ಬಂದಿದೆ ಅಂತ ಹೇಳ್ಬಿಟ್ಟು 10 ನಿಮಿಷ ಗ್ರೈಂಡ್ ಮಾಡಿದ್ದಾದಮೇಲೆ ಒಂದ್ಸಲ ನೋಡ್ತಿರಲ್ವ ಬೆಣ್ಣೆ ಎಲ್ಲ ಮೇಲೆ ಬಂದಿರುತ್ತೆ. ಬೇಕಿದ್ರೆ ನಿಮಗೆ ಫೀಲು ಆಗ್ತಿರೋದು ಒಂದ್ಸಲ ಚೆಕ್ ಮಾಡಿ ಅದೆಲ್ಲ ಉಂಡೆಗೆ ಬರ್ತಿದೆಯಾ ಅಂತ. ಬರ್ತಿಲ್ಲ ಅಂತಂದರೆ ಇನ್ನೊಂದ್ಸಲ ಇನ್ನೊಂದು 2 ನಿಮಿಷ ಹಾಕ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ. ಸೊ ಆಗ ಐಸ್ ವಾಟರಲ್ಲಿ ಕೈನ ಡಿಪ್ ಮಾಡ್ಕೊಂಬಿಟ್ಟು ಈಗ ಅದನ್ನೆಲ್ಲ ತೆಗೆದಿಕ್ಕೊಳ್ಳೋಣ. ಸೊ ಇನ್ನು ಉಳಿದಂಥ ನೀರು ಹಾಕಿರ್ತೀವಲ್ಲ ಐಸ್ ವಾಟರು, ಮತ್ತು ಅದರಲ್ಲಿ ಎಲ್ಲ ಹಾಲು ಸ್ವಲ್ಪ ಎಲ್ಲ ಇರುತ್ತಲ್ಲ ಅದೆಲ್ಲ ವೇಸ್ಟ್ ವಾಟರ್ ಎಲ್ಲ ಕೆಳಗಡೆ ಬಂದಿರುತ್ತೆ, ಬೆಣ್ಣೆ ಮಾತ್ರ ಮೇಲೆ ಬಂದಿರುತ್ತೆ. ಅದನ್ನೆಲ್ಲ ತೆಗೆದುಬಿಟ್ಟು ಇನ್ನೊಂದು ಬಟ್ಲಿಗೆ ಐಸ್ ವಾಟರ್ನ ಹಾಕ್ಕೊಂಡು ಅದರಲ್ಲಿ ಬೆಣ್ಣೆನ ಇಟ್ಕೋಬೇಕು. ಯಾಕಂದರೆ ಐಸ್ ವಾಟರಲ್ಲಿ ಒಂದು 2 ಸಲ ವಾಟರಲ್ಲಿ ಕ್ಲೀನ್ ಮಾಡ್ಕೋಬೇಕು. ಹಾಗೆ ಈ ನೀರೆಲ್ಲ ಇರುತ್ತಲ್ಲ ಇದನ್ನೆಲ್ಲ ಚೆಲ್ಲಿಬಿಟ್ಟು ಮತ್ತು ಇನ್ನೊಂದು ಸಲ ಸೇಮ್ ಇನ್ನೊಂದು ಉಳಿದಿರುತ್ತ ಕೆನೆ ಐತಲ್ಲ ಅದನ್ನು ಇದೇ ರೀತಿಯೇ ಮತ್ತೆ ಮಿಕ್ಸಿಗೆ ಹಾಕ್ಕೊಂಬಿಟ್ಟು ನಿಮಗೆ ನೋಡ್ಕೊಳ್ಳಿ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕಾ ಇಲ್ಲ ಕಮ್ಮಿ ಹಾಕ್ಕೋಬೇಕಾ. ನಾನಿದು 20 ಡೇಸ್ ಕೆನೆ ಇದೆಯಲ್ಲ, ಒಂದು 3 ರೌಂಡ್ಗಾದರೆ ಕರೆಕ್ಟಾಗಿ ಆಗುತ್ತೆ ನನಗೆ. ಇದು ಹಾಕ್ಕೊಂಡು ಮತ್ತು ಇದಕ್ಕೆ 1 ಲೋಟ ಅಷ್ಟು ಐಸ್ ವಾಟರ್ನ ಹಾಕ್ಕೊಂಡು ಇನ್ನೊಂದು 8 ರಿಂದ 10 ನಿಮಿಷ ಗ್ರೈಂಡ್ ಮಾಡಿಕೊಂಡ್ರೆ ಮತ್ತೆ ಸಹ ಬೆಣ್ಣೆ ಬಂದಿರುತ್ತೆ. ನೀವೇ ನೋಡ್ತಿರ್ಬೋದು ಬೆಣ್ಣೆ ಎಲ್ಲ ಎಷ್ಟು ಮೇಲಕ್ಕೆ ಬಂದಿದೆ ಅಂತ. ಸೊ ನಮಗೆ ಹೊಸಬ್ರಾದ್ರೂ ಈ ಥರ ಫಸ್ಟ್ ಟೈಮ್ ಟ್ರೈ ಮಾಡೋರು ಆರಾಮಾಗಿ ಮಾಡ್ಕೋಬೋದು, ಯಾವುದೇ ರೀತಿ ಡೌಟ್ಸ್ ಇಲ್ಲದೇ ಈ ಥರ ಮಾಡ್ಕೋಬೋದು. ಆಲ್ಮೋಸ್ಟ್ ಈಗ ಎಲ್ಲರೂ ಹಾಲು ಕಾಫಿ ಎಲ್ಲ ಕುಡಿತಾನೆ ಇರ್ತೀರ. ಸೊ ಡೈಲಿ ಹಾಲು ಪಾಕೆಟ್ ತರ್ತೀರ, ಅಟ್ಲೀಸ್ಟ್ 1/2 ಲೀಟ್ರ್ 1/4 ಲೀಟ್ರ್ ತೊಗೊಬರ್ತಿರಲ್ವ. ಅದು ನೀವು ಹಾಲು ಕಾಯಿಸ್ಬೇಕಾದ್ರೆ ಕೆನೆ ಎಲ್ಲ ಬಂದಿರುತ್ತಲ್ಲ, ಒಂದು ತೆಗೆದು ಒಂದು ಬಟ್ಲಿಗೆ ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಂಡಿರಿ. ಈ ಥರ ನಿಮಗೆ ಫ್ರೀ ಆದಾಗ ಒಂದು 20 ದಿನಕ್ಕೆ ಒಂದು ತಿಂಗಳಿಗಾದರೂ ಈ ಥರ ಮಾಡ್ಬೋದು. ಸೊ ಆ ಬಾಕ್ಸ್ ಫಿಲ್ ಆದಮೇಲೆ ಈ ಥರ ಮಾಡ್ಕೊಳ್ಳಿ. ನೀವೇ ಮನೆಯಲ್ಲೇ ಪ್ಯೂರ್ ತುಪ್ಪನ ತಿಂದಂಗೆ ಇರುತ್ತೆ, ಪ್ಯೂರ್ ಬೆಣ್ಣೆನೂ ಯೂಸ್ ಮಾಡ್ದಂಗೆ ಇರುತ್ತೆ. ಆಗ ನಿಮ್ಮ ಹೆಲ್ತ್ಗೂ ಒಳ್ಳೆಯದು, ಅಷ್ಟೇ ಅಲ್ಲ ಅಮೌಂಟೂ ಸೇವ್ ಆಗುತ್ತೆ. ಹೊರಗಡೆಯಿಂದ ತಂದು ತಿನ್ನೋ ತುಪ್ಪ ಅಷ್ಟೊಂದು ಹೆಲ್ತ್ಗೂ ಒಳ್ಳೆಯದಲ್ಲ, ಎಷ್ಟೋ ಫ್ಯಾಟ್ ಐಟಮ್ಸ್ ಎಲ್ಲ ಯೂಸ್ ಮಾಡಿರ್ತಾರೆ. ಈಗ ಎಲ್ಲ ಬೆಣ್ಣೆನ ಇದೇ ಥರ ಮಾಡ್ಕೋಬೇಕು. ಈಗ ಈ ಬೆಣ್ಣೆ ಎಲ್ಲ ರೆಡಿಯಾಗಿದೆ, ನೀವೇ ನೋಡ್ತಿರ್ಬೋದು ಆಲ್ಮೋಸ್ಟ್ ಇದು ಒಂದು 150 to 200 grams ಇರುತ್ತೆ. ಇದನ್ನು ಮತ್ತೆ ಐಸ್ ವಾಟರಲ್ಲಿ ಇನ್ನೊಂದ್ಸಲ 2 ಸಲ ವಾಶ್ ಮಾಡ್ಕೋಬೇಕು. ನಿಮ್ಮ ಹತ್ರ ಐಸ್ ವಾಟರ್ ಇಲ್ಲ ಅಂತಂದರೆ ಇನ್ನೊಂದ್ಸಲ ಮತ್ತೆ ಒಂದು 5 ನಿಮಿಷ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಇಲ್ಲ ಐಸ್ ಕ್ಯೂಬ್ಸ್ನ ಹಾಕ್ಕೊಂಬಿಟ್ಟು ವಾಟ್ರಿಗೆ ಒಂದು 2 ಸಲ ವಾಶ್ ಮಾಡ್ಕೊಂಬಿಟ್ಟು ಎಲ್ಲ ಕ್ಲೀನ್ ಆಗುತ್ತೆ. ಮತ್ತು ಪ್ಯೂರ್ ವಾಟರ್ ಸಿಗುತ್ತೆ ನಮಗೆ, ಯಾವುದೇ ರೀತಿ ಹಾಲು ಹಾಲು ಅನ್ನಿಸ್ತೀರ. ಇವಾಗ ನೀವು ನೋಡ್ತಿರ್ಬೋದು ಯಾವುದೇ ರೀತಿ ಹಾಲು ಹಾಲು ಅನ್ನಿಸ್ತಿಲ್ಲ, ಒಳ್ಳೆ ಪ್ಯೂರಾಗಿದೆ ವಾಟರು. ಆ ಥರ ಅನ್ನಿಸಿದಾಗ ಇದನ್ನು ಒಂದು ಬಟ್ಲಿಗೆ ಹಾಕ್ಕೊಬಿಡೋಣ. ನೋಡಿದ್ರೆ ಇವಾಗ ಬೆಣ್ಣೆ ಅಂತೂ ರೆಡಿ ಆಯಿತು, ಮನೆಯಲ್ಲೇ ಮಾಡಿದಂಥ ಬೆಣ್ಣೆ. ನಮಗೂ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಮನೆಯಲ್ಲಿ ಮಕ್ಕಳಿದ್ದಾರೆ ಅಂತಂದರೆ ಹಾಲು ಸ್ವಲ್ಪ ಜಾಸ್ತಿನೇ ತೊಗೊಬರ್ತೀವಲ್ಲ. ಈ ಥರ ಹಾಲು ಪ್ಯಾಕೆಟ್ನಿಂದ ಮಾಡಿದಂಥ ಕೆನೆಯಲ್ಲಿ ಎಲ್ಲ ಸ್ಟೋರ್ ಮಾಡ್ಕೊಂಡು ಈ ಥರ ಮಾಡ್ಕೊಳ್ಳಿ. ನಿಮಗೂ ಅವಾಗ ಒಂದ್ಸಲ ಟ್ರೈ ಮಾಡಿ, ಇನ್ನೊಂದ್ಸಲ ನಿಮಗೆ ಗೊತ್ತಾಗುತ್ತೆ ಓ ನಾವೇ ಈಸಿಯಾಗಿ ಮನೆಯಲ್ಲಿ ಬೆಣ್ಣೆ ಮತ್ತು ತುಪ್ಪನ ಮಾಡ್ಕೋಬೋದು, ಹೊರಗಡೆನ ತರೋ ಅವಶ್ಯಕತೆ ಇಲ್ಲ ಅಂತ ನಿಮಗೂ ಅವಾಗ ಗೊತ್ತಾಗುತ್ತೆ. ಈಗ ಇದನ್ನೆಲ್ಲ ಪ್ಲೇಟ್ಗೆ ಇಟ್ಕೊಂಡಿದ್ದೀವಲ್ಲ, ಜಸ್ಟ್ ಒಂದು 2 ಮಿನಿಟ್ಸ್ ಬಿಟ್ಟು ಆಮೇಲೆ ಒಂದು ಬಟ್ಲಿಗೆ ಹಾಕ್ಕೊಂಬಿಟ್ಟು ಈಗ ತುಪ್ಪನ ಕಾಯಿಸ್ಕೊಳ್ಳೋಣ. ಇವಾಗ ತುಪ್ಪನ ಯಾವ ರೀತಿ ಕಾಯಿಸ್ಕೋಬೇಕಂದ್ರೆ, ನಾವು ಮೊದಲು ಹಳೆ ಕಾಲದಲ್ಲಿ ಯಾವ ರೀತಿ ತುಪ್ಪನ ಕಾಯಿಸಿದ್ರೆ ಸೇಮ್ ಅದೇ ಥರನೇ. ಬಟ್ ಈಗಿನ ಕಾಲದಲ್ಲಿ ಎಲ್ಲರೂ ಸ್ವಲ್ಪ ಜೀರಿಗೆ ಅಂತ ಏಲಕ್ಕಿ ಎಲ್ಲಾನು ಸೇರಿಸ್ತಾರೆ, ಹಾಗಲ್ಲ. ಮೊದಲು ಕಾಲದಲ್ಲಿ ಯಾವ ರೀತಿ ಕಾಯಿಸಿದ್ರೆ ಅದೇ ರೀತಿಯೇ ನಿಮಗೆ ತೋರಿಸ್ತಿದ್ದೀನಿ. ಹಳೆ ಕಾಲದ ಪದ್ಧತಿಯಲ್ಲೇ ಸಾಂಪ್ರದಾಯಿಕವಾಗಿ ನಾವು ತುಪ್ಪನ ಹೇಗೆ ಕಾಯಿಸ್ಕೊಳ್ಳೋದು ಅಂತ ನೋಡೋಣ. ಈಗ ಆ ಬಟ್ಲನ್ನ ಸ್ಟವ್ ಮೇಲೆ ಇಕ್ಕೋಬಿಟ್ಟು ಈಗ ಚೆನ್ನಾಗಿ ಕುದಿ ಬರ್ತಿದೆಯಲ್ಲ, ನೀವೇ ನೋಡ್ತಿರ್ಬೋದು ಬೆಣ್ಣೆ ಎಲ್ಲ ಮೆಲ್ಟ್ ಆಗ್ತಿದೆ. ಈಗ ಚೆನ್ನಾಗಿ ಕಳಿಸ್ಕೊತಿರೋಣ. ಆಗ ಮೆಲ್ಟ್ ಆಗ್ತಿರ್ಬೇಕಾದ್ರೆ ಕೈ ಆಡಿಸ್ತಾ ಇರಬೇಕು. ಹಾಗೆ ಇದಕ್ಕೆ 1 ಸ್ಪೂನ್ ಅಷ್ಟು ಮೆಂತ್ಯನ ಸೇರಿಸ್ಕೊಳ್ಳೋಣ. ಮೆಂತ್ಯ ಯಾಕೆ ಹಾಕ್ತೀವಿ ಅಂತಂದರೆ, ತುಪ್ಪ 1 ತಿಂಗಳಲ್ಲ 6 ತಿಂಗಳು ಇಟ್ಟರೂ ಅದು ಕೆಡದಿರೋ ಹಾಗೆ ಇರುತ್ತೆ. ಅಷ್ಟೇ ಅಲ್ಲ, ಮೆಂತ್ಯ ನಮಗೆ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ಬಿಟ್ಟು ಮೆಂತ್ಯನ ಸೇರಿಸ್ತೀವಿ.
ಹಾಗೆ ಇದಕ್ಕೆ ಸ್ವಲ್ಪ ವೀಳ್ಯದೆಲೆ ತೊಟ್ಟು ಸಹ ಹಾಕ್ಕೋಬೇಕು. ವೀಳ್ಯದೆಲೆ ತೊಟ್ಟು ಹಾಕೋದ್ರಿಂದ ಒಳ್ಳೆ ಗಮಾನೂ ಬರುತ್ತೆ, ತುಪ್ಪನೂ ತಿನ್ನಕ್ಕೆ ತುಂಬ ರುಚಿಯಾಗಿರುತ್ತೆ. ತುಪ್ಪ ಕಾಯ್ತಿದ್ರೆ ಒಳ್ಳೆ ಗಮ ಬರ್ತಿದೆ. ನಾವು ಇದಕ್ಕೆ ಯಾವುದೇ ರೀತಿ ಕಲರ್ಸ್ ಹಾಕಿಲ್ಲ, ನೀವು ನೋಡ್ತಿರ್ಬೋದು ನಾವು ಅರಿಶಿನ ಏನೂ ಹಾಕಿಲ್ಲ, ಆದರೂ ಎಷ್ಟು ಯೆಲ್ಲೋ ಕಲರ್ ಇದೆ. ಈ ಥರ ಯೆಲ್ಲೋ ಕಲರ್ ಬರಬೇಕಂದ್ರೆ ಹಾಲು ಚೆನ್ನಾಗಿ ಕಾಯಿಸ್ಕೋಬೇಕು. ಹಾಲು ಇಕ್ಕಿದ ಮೇಲೆ ಸಿಮ್ಮಲ್ಲೇ ಚೆನ್ನಾಗಿ ಕಾಯಿಸ್ಕೊಂಡು ಆ ಕೆನೆ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಹಾಗೆ ಎತ್ತಿಕೊಂಡ್ರೆ ಈ ಥರ ಯೆಲ್ಲೋ ಕಲರ್ ಬರುತ್ತೆ. ನೋಡ್ತಿದ್ರೆ ಮರಳು ಮರಳ ತುಪ್ಪ ನಾವು ಮನೆಯಲ್ಲೇ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು. ಈಗ ಸ್ಟವ್ ಆಫ್ ಮಾಡ್ಕೊಂಬಿಟ್ಟು ಅದರಲ್ಲೆಲ್ಲ ವೇಸ್ಟೇಜ್ ಇರುತ್ತಲ್ಲ ಮೊಸರಿಂದು ಅದೆಲ್ಲ ಕೆಳಗಡೆ ಉಳಿದಿರುತ್ತೆ, ತುಪ್ಪ ಮಾತ್ರ ಮೇಲೆ ಬಂದಿರುತ್ತೆ. ಈಗ ಇದನ್ನು ನಾನು ಯಾವಾಗೂ ಒಂದು ಬಾಕ್ಸ್ಗೆ ಹಾಕ್ಕೊತಿದ್ದೆ, ಅದೇ ಬಾಕ್ಸ್ಗೆ ಇವಾಗ ಇದನ್ನು ಫಿಲ್ಟ್ರ್ ಮಾಡ್ಕೊತಿದ್ದೀನಿ. ನೀವೇ ನೋಡ್ತಿರ್ಬೋದು ತುಪ್ಪ ಎಷ್ಟು ಕ್ಲಿಯರ್ ಆಗಿದೆ ಅಂತ ಹೇಳ್ಬಿಟ್ಟು. ಇದು ಸ್ವಲ್ಪ ತಣ್ಣಗಾದ್ಮೇಲೆ, ಇವಾಗ ಬಿಸಿ ಐತಲ್ಲ, ತಣ್ಣಗಾದ್ಮೇಲೆ ಸೇಮ್ ನಮ್ಮ ಮರಳು ಮರಳು ರವೆ ರವೆ ಥರ ಇರುತ್ತೆ ತುಪ್ಪ. ಈಗ ನಾವು ಹೋಮ್ ಮೇಡ್ ಗೀ ಸಹ ರೆಡಿಯಾಗಿದೆ. ಅಂತೂ ಬಿಸಿ ಬಿಸಿ ಊಟದ ಜೊತೆಗೆ ಮಕ್ಕಳಿಗೂ ಆರಾಮಾಗಿ ಕೊಡ್ಬೋದು, ಯಾವುದೇ ರೀತಿ ಭಯ ಇರಲ್ಲ. ಯಾಕಂದ್ರೆ ನಾವು ಮಾಡಿರೋಂಥ ತುಪ್ಪ ಅಲ್ವಾ, ಸೊ ಹೊರಗಡೆಯಿಂದ ಫ್ಯಾಟ್ ಇರಲ್ಲ, ಏನಿರಲ್ಲ. ತುಪ್ಪ ಅಂತೂ ಕಾಯ್ತಿದ್ರೆ ಒಳ್ಳೆ ಘಮ ಬರುತ್ತೆ. ನಾವು ಮನೆಯಲ್ಲಿ ತುಪ್ಪ ಕಾಯಿಸಿದ್ರೆ ನಾಲ್ಕೈದು ಮನೆಗಳಿಗೆ ಘಮ ಹೊಡಿಬೇಕು, ಬೇರೆಯವರು ಸಹ ಅಂದ್ಕೋಬೇಕು ತುಪ್ಪ ಎಷ್ಟು ವಾಸನೆ ಬರ್ತಿದೆ ಬೇರೆಯವ್ರ ಮನೆಗೆ ಅಂತ ಹೇಳ್ಬಿಟ್ಟು. ನೀವು ಇದು ತಣ್ಣಗಾದ್ಮೇಲೆ ನಾನು ಒಂದು ಕಪ್ಪಿಗೆ ಹಾಕಿಬಿಟ್ಟು ನಿಮಗೆ ತೋರಿಸ್ತಿದ್ದೆ, ನೀವೇ ನೋಡ್ತಿರ್ಬೋದು ಎಷ್ಟು ಮರಳು ಮರಳಾಗಿದೆ ಅಂತ. ನೀವು ಇದೇ ರೆಸಿಪಿನ ನೀವು ಟ್ರೈ ಮಾಡಿ, ಹಾಗೆ ನನಗೆ ಕಮೆಂಟ್ ಮಾಡಿ ಹೇಗೆ ಬಂದಿತ್ತು ನಿಮ್ಮ ಮನೆಗೆ ತುಪ್ಪ ಅಂತ ಹೇಳ್ಬಿಟ್ಟು.